ಕೊಪ್ಪಳದ ಮಂದಿಗೂ ಕೂಡ ತರಕಾರಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ತರಕಾರಿ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಟೊಮ್ಯಾಟೋ ಮೆಣಸಿನಕಾಯಿಯ ದರ ಗಗನಕ್ಕೇರಿದೆ. ನೂರ ಗಡಿ ತಲುಪಿದೆ ಟೊಮ್ಯಾಟೋ ಬೆಲೆ. ತರಕಾರಿ ಬೆಲೆ ಏರಿಕೆಯಿಂದಾಗಿ ಜನ ಮಾರುಕಟ್ಟೆಗೆ ಬರ್ತಾ ಇಲ್ಲ. ಬೆಲೆ ಏರಿಕೆಯ ಬಿಸಿ ಗ್ರಾಹಕರನ್ನು ತಟ್ಟಿದ್ದು, ಗ್ರಾಹಕರು ಮಾರುಕಟ್ಟೆಯತ್ತಲೇ ಬರ್ತಾ ಇಲ್ಲ. ಹೀಗಾಗಿ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ. ಒಂದ್ ಕಡೆ ಇತ್ತೀಚೆಗಷ್ಟೇ ವಿದ್ಯುತ್ ದರ ಏರಿಕೆಯಿಂದಾಗಿ ಗ್ರಾಹಕರಿಗೆ ತೊಂದರೆ ಆಗಿತ್ತು. ಇದೀಗ ಅಕ್ಷರಶಃ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ತರಕಾರಿ ಬೆಲೆ ಏರಿಕೆ ಆಗುವ ಮೂಲಕ ವ್ಯಾಪಾರಸ್ಥರಿಗೆ ಜೊತೆಗೆ ಗ್ರಾಹಕರಿಗೆ ಕೂಡ ಸಾಕಷ್ಟು ಗಾಯದ ಮೇಲೆ ಬೆರೆ ಎಳೆದಂತೆ ಆಗ್ಬೋದು. ನಾನೀಗ ಕೊಪ್ಪಳದ JP ಮಾರ್ಕೆಟ್ನಲ್ಲಿ ಇದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಏನಂತಂದ್ರೆ ಇಂದು ಸೋಮವಾರ ಕೂಡ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ತರಕಾರಿ ಬೆಲೆ ಏರಿಕೆ ಆಗಿರೋ ಕಾರಣಕ್ಕಾಗಿ ತರಕಾರಿಯನ್ನು ಕೊಳ್ಳಿಕ್ಕೆ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆ ತುಂಬ ವಿರಳವಾಗಿದೆ ಅಂತ ಹೇಳ್ಬೋದು. ಯಾವ ಒಂದು ಅಂಗಡಿಯಲ್ಲಿ ಕೂಡ ಗ್ರಾಹಕರು ಇಲ್ಲ. ಹೀಗಾಗಿ ಕೇವಲ ಅಲ್ಲೊಬ್ಬರು ಒಂದಿಬ್ಬರು ರೈತ ಗ್ರಾಹಕರನ್ನ ಹೊರತುಪಡಿಸಿದ್ರೆ ಬಹುತೇಕ ಗ್ರಾಹಕರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಏನು ತರಕಾರಿಯನ್ನು ಖರೀದಿ ಮಾಡಲಿಕ್ಕೆ ಬಂದಿಲ್ಲ. ಏನು ಟೊಮಾಟೊ ಏನಿದೆ, ಈ ಮೊದಲು 650 ರೂಪಾಯಿಂದ 700 ರೂಪಾಯಿಯಷ್ಟು ಟ್ರೇಗೆ ಟೊಮಾಟೊ ಇತ್ತು, ಅದೀಗ 1000 ರೂಪಾಯಿಂದ 1300 ರೂಪಾಯಿ ಆಗಿದೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಮೆಣಸಿನಕಾಯಿ ಏನಿದೆ, ಈ ಒಂದು ಮೆಣಸಿನಕಾಯಿ ಈ ಮೊದಲು 3500 ರೂಪಾಯಿಂದ 4000 ರೂಪಾಯಿವರೆಗೆ ಇತ್ತು, ಈಗ ಅದು ಹೋಲ್ಸೇಲ್ ಮಾರ್ಕೆಟ್ನಲ್ಲಿ 7500 ರೂಪಾಯಿಂದ 8000 ರೂಪಾಯಿ ಸಿಗ್ತಾ ಇದೆ. ಹೀಗಾಗಿ 100 ರೂಪಾಯಿ KG ಮೆಣಸಿನಕಾಯಿ ಮಾರಿದರೆ ಮತ್ತೊಂದು ಕಡೆ 80-90 ರೂಪಾಯಿಯಷ್ಟು ಟೊಮಾಟಿ ಇದೀಗ KG ಆಗಿದೆ. ಮತ್ತೊಂದು ಕಡೆ ಏನಿದೆ, ಬೇಳೆಕಾಳುಗಳು ಕೂಡ ಇದೀಗ ಮಾರುಕಟ್ಟೆಯಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು. ಏನಿದೆ, ಮಡಿಕೆ ಕಾಳಿದೆ, ಈ ಒಂದು ಮಡಿಕೆ ಕಾಳು ಮುಂಚೆ 120 ರೂಪಾಯಿಯಷ್ಟು ಇತ್ತು, ಈಗ ಅದು 130 ರೂಪಾಯಿ ಆಗಿದೆ. ಮತ್ತೊಂದು ಕಡೆ ಹೆಸರು ಏನಿದೆ, ಹೆಸರು ಕೂಡ 80 ರೂಪಾಯಿ ಇತ್ತು, ಈಗ ಅದು 100 ರೂಪಾಯಿ ಆಗಿದೆ. ಮತ್ತೊಂದು ಕಡೆ ಏನು, ಕಡಲೆಬೇಳೆ ಕೂಡ ದರ 20 ರೂಪಾಯಿಯಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಹುಳ್ಳಿ ಕೂಡ ಈಗ 20 ರೂಪಾಯಿ ಏರಿಕೆ ಆಗಿರ್ತಕ್ಕಂಥದ್ದು. ಇದರಾಗಿಂದ ಸಹಜವಾಗಿಯೇ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಟೊಮಾಟೆ ದರ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಮೆಣಸಿನಕಾಯಿ ಯಾವ ಮುಂಚೆ ಏನು ದರ ಇತ್ತು, ಈಗ ಏನಾಗಿದೆ ಏನು ಅಂತ. ಅವಾಗ 500-600 ರೂಪಾಯಿ ಇತ್ತು ಟೊಮಾಟಿ ಬಾಕ್ಸು 20 KG, ಅವಾಗಲಿಂದ 30-40 ರೂಪಾಯಿ KG ಮಾರ್ತಿದ್ರು. ಈಗ 1000-1500 ರೂಪಾಯಿ ಟೊಮಾಟ ಆಗಿದೆ, 70-80 ರೂಪಾಯಿ ಟೊಮಾಟಿ ಮಾರ್ತಿದೆ. ಗ್ರಾಹಕರು ತಿನ್ನಬೇಕಂದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಎಲ್ಲ ಬೆಲೆ ಏರಿಕೆ ಹೆಚ್ಚಾಗಿದ್ದು ಗ್ರಾಹಕರು ಪೇಟೆಗೆ ಯಾರೂ ಬರ್ತಾ ಇಲ್ಲ. 3000-4000 ರೂಪಾಯಿ ಮಿಂಚಿಗೆ ಇತ್ತು, ಈಗೆಲ್ಲ 7500-8000 ರೂಪಾಯಿ ಆಗಿದೆ. 100 ರೂಪಾಯಿ KG ನಾವು ಮಾರಬೇಕು, ಅದರಿಂದ ಡ್ಯಾಮೇಜ್ ಏನೂ ಬರ್ತಾ ಇದೆ, ಎಲ್ಲ ಗ್ರಾಹಕರು ತಿನ್ನಕ್ಕೆ ಆಗ್ತಾ ಇದೆ. ಏನು ತೊಂದರೆ ಆಗ್ತದಮ್ಮ ನಿಮಗೆಲ್ಲ ಬೆಲೆ ಏರಿಕೆ ಆಗೋದ್ರಿಂದ? ನಮ್ಗೆ ಏನು ತೊಂದರೆ, ದುಬಾರಿ ಆಗತ್ತೆ ತಿನ್ನೋರಿಗೆ, ಏನು ಮಾಡಬೇಕು ಅದಕ್ಕೆ ಕೇಳಿದ್ರಿ. ಈಗ ಬಡವರು ಬಗ್ಗರೂ ಮಾಡ್ತೀವಿ, ದುಡ್ಕೊಂಡು ತಿನ್ನೋರು ಮತ್ತೆ ಏನು ಮಾಡಬೇಕು, ಅಷ್ಟಕ್ಕೊಂದು ದುಬಾರಿ. ಈಗ ಮುಂಚೆ ಎಲ್ಲ ಹೆಂಗೆ ಎಷ್ಟಕ್ಕೆ ನೀವು ತೊಳ್ತಾ ಇದ್ರಿ, ಈಗ ಏನು ರೇಟ್ ಆಗೈತೆ ಏನು ಅಂತ? ಮುಂಚೆ ಕಾಯಿ 20-10 ರೂಪಾಯಿ ಹಿಂಗಿದ್ರು ಟೊಮಾಟೆ ಹಣ್ಣು, ಈಗ 60-80 ಅದಾವ ಅಂತಂದ್ರೆ ಏನು ತಿನ್ಬೇಕು? ಒಟ್ಟಿನಲ್ಲಿ ಏನು ತರಕಾರಿ ಬೆಲೆ ಗಗನಕ್ಕೇರುವ ಮೂಲಕ ಸಹಜವಾಗಿಯೇ ಗ್ರಾಹಕರು ಜೊತೆಗೆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡೇಶ್ ಅಲ್ಗಾರ್, ಏಷ್ಯಾ ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.